ನಿಮ್ಮ ರಾಜಕಾರಣದ ಆದಿ ಆಗ್ಬೋದು, ನಿಮ್ಮ ಬಿಸ್ನೆಸ್ನ ಆದಿ ಆಗ್ಬೋದು, ಚಿಕ್ಕ ಸಣ್ಣದ್ರಿಂದ ಶುರುವಾಗಿ ದೊಡ್ಡ ಮಟ್ಟ ಕೆಮ್ಮರವಾಗಿ ಬೆಳೀತಾ ಇದ್ದೀರಿ, ಹೋಗ್ತಾ ಇದ್ದೀರಿ. ಆದರೆ ನನಗೂ ಭಾಳ ಕಾಡು, ಇತ್ತೀಚಿನ ದಿನಗಳಲ್ಲೂ ಇಂಥ ರಾಜಕಾರಣಿಗಳಿರ್ತಾರ ಅಂತ. ಯಾರೋ ಒಬ್ಬ ಒಂದು ಹತ್ರ ಹತ್ತು ಆರೋಪ ಮಾಡ್ತಾರೆ, ಸೇರು ಸವಾ ಸೇರು ಅಂತ ನಿಂತಿರ್ತಾರೆ, ತೊಡೆ ದಾಟ ರಾಜಕಾರಣ ಮಾಡ್ತಾರೆ. ನೋನು, ಜನಕ್ಕೆ ಅರ್ಥ ಆಗುತ್ತೆ, ಅವ್ರು ತೇಜೋವಧೆ ಮಾಡ್ತಾ ಇದ್ರು ಕೂಡ ಅದು ನಮ್ಮ ಪಬ್ಲಿಸಿಟಿ ಮಾಡ್ತಾರೆ ಅಂತ ಅನ್ಕೋತೀನಿ, ಹೋಗ್ತಾ ಇದ್ದೀರಿ. ಓಕೆ, ನಿಮ್ಮ ನನಗೆ ಹೇಳಿದಲ್ಲ, ನಾನು ಭಾಳಷ್ಟು ಜನ ಇಂಟರ್ವ್ಯೂ ಮಾಡಿದ್ದೀನಿ, ಮಾಜಿ ಸಚಿವರನ್ನ, ಹಾಲಿ ಸಚಿವರನ್ನ, ಎಲ್ಲರನ್ನೂ. ನೀವು ಕಂಪ್ಲೀಟ್ ಡಿಫ್ರೆಂಟಾಗಿ ಮಾತಾಡ್ತಾ ಇದ್ದೀರಿ, ಯಾಕಂದರೆ ಸಿಗಲ್ಲ ಹಿಂಗೆ. ಅವ್ನು ಯಾರೋ ಒಬ್ಬ ಬೈದ ಅಂದರೆ ನನ್ನ ಮೇಲೆ ತೇಜೋವಧೆ ಮಾಡ್ತಾ ಇದ್ರೆ ನನ್ನ ಮುಳುಗ್ಸೋಕೆ ನೋಡ್ತಾವ್ರೆ, ಅಪಪ್ರಚಾರ ಅಂತ ಭಾಷಣ ಮಾಡಿರೋ. ನೀವು ಅದ್ಯಾವುದೂ ಮಾಡ್ತಾ ಇಲ್ಲ. ಯಾವುದು ಬಟ್ ಒಂದು ಫೈನ್ಲಿ, ರಾಮಚಂದ್ರ ಅವರ ಈ ಒಂದು ಸರಳ ಸಜ್ಜನಿಕೆ, ಸಿಂಪ್ಲಿಸಿಟಿ, ಈ ವಿಚಾರ ಒತ್ತಟ್ಟಿಗಿಟ್ರೆ ಮಂಡ್ಯ ಕ್ಷೇತ್ರದ ಜನ ಯಾವ ಕಾರಣಕ್ಕೆ ರಾಮಚಂದ್ರ ಅವ್ರಿಗೆ ಓಟ್ ಹಾಕಬೇಕು? ಸರ್, ಮಂಡ್ಯ ಜನ ಸುಮಾರು ನನ್ನ 28 ವರ್ಷದಿಂದ ನನ್ನ ನೋಡಿದ್ದಾರೆ ಸರ್. ರಾಮಚಂದ್ರು ಏನು, ರಾಮಚಂದ್ರ ಹೆಂಗೆ ಸರಳ ಸಜ್ಜನಿಕೆ, ರಾಮಚಂದ್ರ ವಿಶ್ವಾಸ ಹೆಂಗೆ, ಜನ ಪ್ರೀತಿ ಗಳಿಸೋದು ಹೆಂಗೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ನನಗೆ ನಿಜವಾಗ್ಲೂ ಖುಷಿಯಾಗ್ತದೆ. ಇವತ್ತು ನನಗೇನಾರ JDS ಪಕ್ಷದಿಂದ ನಂದೊಂದು ಟಿಕೆಟ್ ಆಗಬೇಕು ಅಂದರೆ ನಿಜವಾಗ್ಲೂ ನಮ್ಮ ಮತದಾರ ಬಂಧುಗಳೇ ಕಾರಣ. ಸುಮಾರು 4-5 ಸರ್ವೆ ಮಾಡಿಸ್ತಾರೆ. ಅಷ್ಟೊಂದು ವಿಶ್ವಾಸ ಏನಿತ್ತು ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಅವ್ರಿಗೆಲ್ಲ, ನಿಮ್ಮ ಮೇಲೆ ದೇವೇಗೌಡರಿಗೆ? ಆ ಥರ ವಿಶ್ವಾಸ ಅಂತಿಲ್ಲ. ಕುಮಾರಣ್ಣವರು ಒಬ್ಬ ಸಾಮಾನ್ಯ, ನೀವೇ ಹೇಳ್ತೀರಿ ಟಿಕೆಟು ಎಂ ಶ್ರೀನಿವಾಸ್ ಅವರು ಹೇಳ್ತಾರೆ, ಸ್ವತಃ ನಿಮಗೆ ವಿಜಯಾನಂದವ್ರಿಗೆ ಆಗುತ್ತೆ, ನೀವು ಸಹಿಸ್ಕೋಬೇಕು, ಸಹಕಾರ ಕೊಡಬೇಕು ಅಂತೆಲ್ಲ ಹೇಳ್ತಾರೆ. ಸರ್, ಇಲ್ಲ, ಆದರೂ ಅದೆಲ್ಲವನ್ನು ಸೈಡಿಗೆ ತಳ್ಳಿ ಕುಮಾರಸ್ವಾಮಿಯವರು ದೇವೇಗೌಡರ ಮೇಲೆ ವಿಶ್ವಾಸ ಇಟ್ಟು ಟಿಕೆಟ್ ಕೊಡ್ತಾರೆ ಅನ್ನೋದಾದ್ರೆ, ನನಗೆ ನಿಖಿಲ್ ಅಣ್ಣವರೇ ಕುಣಿಸ್ಕೊಂಡ್ರು ವಿಜಯಾನಂದವ್ರನ್ನ ಕಾರ್ನಲ್ಲಿ, ನಿನಗೆ ಟಿಕೆಟ್ ಇಲ್ಲಪ್ಪ, ನೀನು ಹೋಗಿ ದುಡಿ, ವಿಜಯಾನಂದ್ಗೆ ಟಿಕೆಟ್ ಕೊಡ್ತಾರೆ ಅಣ್ಣ, ಅಣ್ಣ ಫುಲ್ ಮನಸ್ಸಿದೆ ಅಣ್ಣಂಗೆ ವಿಜಯಾನಂದ ಟಿಕೆಟ್ ಕೊಡ್ಬೇಕು ಅಂತ. ವಿಜಯ್ ನಿಖಿಲ್ ಅಣ್ಣವರೇ ನನ್ನ ವಿಜಯಾನಂದ ನನ್ನ ಕುಣಿಸ್ಕೊಂಡು ಹೇಳಿದ್ದಾರೆ, ಓಕೆ ನೀನು ಅವ್ರ ಜೊತೆ ಸೇರೋ ದುಡಿ ಅಂತ. ನಾ ಆಯ್ತಣ್ಣ, ನಾನು ಯಾವುದಕ್ಕೂ ನಾನು ಪಕ್ಷ ಸಂಘಟನೆ ಮಾಡ್ತೀನಿ, ಪಕ್ಷ ಒಂದು ಅಧಿಕಾರ ಕೊಟ್ಟಿದ್ದು, ಪಕ್ಷಕ್ಕೋಸ್ಕರ ದುಡಿತೀನಿ, ನಾನೇನು ಆ ಥರ ನಾನು ಬಿಡಲಿಲ್ಲ. ನಾನು ವಿಜಯಾನಂದ ಕೊಡ್ತಾರೆ ಅಂತ ನನಗೆ ಗೊತ್ತೇವರು ಇಲ್ಲ, ಅದಕ್ಕೆ ಏನು ಕಿಚ್ಚಿಲ್ಲ, ಏನಿಲ್ಲ. ನಾನಂದೆ ಸಂತೋಷವಾಗಿ ನನಗೆ ನಿಮಗೆ ಚುನಾವಣೆ ಮಾಡ್ತೀನಿ ಅಂತ.